ಚಳಿಯಲ್ಲಿ ಬಾಳೆ ಎಲೆ ಮನೆ. ತುನಿಗುಬ್ಬಚ್ಚಿ ಹಾಗೂ ರಾಜುಗುಬ್ಬಚ್ಚಿ ಇಬ್ರು ಆ ಊರಲ್ಲಿರುವ ಜಮೀನ್ದಾರದ ಮಹಿಹದ್ದಿನ ಮನೆಯಲ್ಲಿ ಕೆಲಸ ಮಾಡ್ತಿದ್ರು. ಇವರಿಬ್ರು ಮಾತ್ರ ಅಲ್ಲ, ಆ ಊರಿನಲ್ಲಿರುವ ಹಲವಾರು ಪಕ್ಷಿಗಳು ಕೂಡ ಮಹಿಹದ್ದಿನ ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ರು. ಆದ್ರೆ ಎಷ್ಟೇ ಕೆಲಸದವರು ಇದ್ರು, ಮಹಿಹದ್ದಿಗೆ ಮಾತ್ರ ರಾಜುಗುಬ್ಬಚ್ಚಿ ಹಾಗೂ ಟುನಿಗುಬ್ಬಚ್ಚಿ ಅಂದ್ರೆ ತುಂಬಾನೂ ಇಷ್ಟ. ಈ ಟುನಿ ಹಾಗೇನೆ ರಾಜು ಇಬ್ರು ಒಳ್ಳೆ ಕೆಲಸದವರು. ಎಷ್ಟು ಚೆನ್ನಾಗಿ ಅವರಿಬ್ರು ಕೆಲಸ ಮಾಡ್ತಾರೆ ಅಲ್ವಾ? ಅವರು ಮಾಡೋ ಕೆಲಸದಲ್ಲಿ ಒಂದ್ ಕೊರತೆನು ಹೇಳಕ್ಕಾಗಲ್ಲ. ಅದು ಮಾತ್ರ ಅಲ್ಲ, ಅವರು ಹಣಕ್ಕೆ ಆಸೆ ಪಡೋರಲ್ಲ. ಇಂತಹ ಕೆಲಸದವರು ಸಿಕ್ಕಿದ್ದಕ್ಕೆ ನಾನು ಅದೃಷ್ಟ ಮಾಡಿರ್ಬೇಕು. ಈ ಕಾಲದಲ್ಲಿ ಸುಮಾರು ಕೆಲಸದವರು ಅವರ ಯಜಮಾನರನ್ನ ಮೋಸ ಮಾಡಿ ಹಣನ ಕದ್ಕೊಂಡು ಹೋಗ್ತಾರೆ. ಆದ್ರೆ ಇವರಿಬ್ರು ಇದ್ರೆ ಅದ್ರ ಬಗ್ಗೆ ಚಿಂತೆ ಪಡ್ಬೇಕಾಗಿರೋ ಅವಶ್ಯಕತೆನೇ ಇಲ್ಲ. ಇಂತ ಕೆಲಸದವ್ರನ್ನ ನಾನು ಕಳ್ಕೊಳ್ಬಾರ್ದು. ಹಾಗೆ ಮಹಿಹದ್ದು ಹಣ ಲೆಕ್ಕ ಮಾಡ್ತಾ ಇದ್ದಾಗ ತುನಿಗುಬ್ಬಚ್ಚಿ ಹಾಗೂ ರಾಜುಗುಬ್ಬಚ್ಚಿಯ ಬಗ್ಗೆ ಯೋಚನೆ ಮಾಡಿ ಸಂತೋಷ ಪಡ್ತಾ ಇತ್ತು. ಏಂಟುನಿ, ಏನ್ ಯೋಚನೆ ಮಾಡ್ತಿದ್ಯಾ? ಇವತ್ತು ತುಂಬಾ ಸಂತೋಷವಾಗಿದ್ಯಾ? ರಾಜು, ನಿಜವಾಗ್ಲೂ ಇವತ್ತು ನಾನು ಸಂತೋಷವಾಗಿನೇ ಇದ್ದೀನಿ. ಅದಕ್ಕೆ ಒಂದ್ ಕಾರಣನೇ ಇದೆ. ಹೌದಾ? ಅದೇನ್ ಕಾರಣ ಟುನಿ? ಇವತ್ತು ಮಹಿಹದ್ದವರು ನನಗೂ ನನ್ನ ಮಗಳಿಗೂ ರೇಷ್ಮೆ ವಸ್ತ್ರಗಳನ್ನ ಬಹುಮಾನವಾಗಿ ಕೊಟ್ಟಿದ್ದಾರೆ. ಇಲ್ ನೋಡು, ಇದೇ ಅದು. ಎಷ್ಟು ಚೆನ್ನಾಗಿದೆ ಅಲ್ವಾ? ನನಗಂತೂ ತುಂಬಾ ಇಷ್ಟ ಆಯ್ತು. ಇದನ್ನ ಬುಜ್ಜಿ ನೋಡಿದ್ರೆ ಇನ್ನೂ ಸಂತೋಷ ಪಡ್ತಾಳೆ. ಓಹೋ, ಇವತ್ತು ಅಮ್ಮವರು ಕೆಲಸದವರಿಗೆಲ್ರಿಗೂ ಬಟ್ಟೆ ಕೊಟ್ರಾ? ಇಲ್ಲ ಇಲ್ಲ, ಕೆಲಸದವ್ರು ಎಲ್ರಿಗೂ ಕೊಡ್ಲಿಲ್ಲ. ನನಗೂ ಬುಜ್ಜಿಗೂ ಮಾತ್ರನೇ ಅವರು ರೇಷ್ಮೆ ಸೀರೆ ಕೊಟ್ಟಿದ್ದು. ನಮಗೋಸ್ಕರನೇ ತಗೊಂಡ್ ಬಂದ್ರಂತೆ ಅದ್ನ. ಅರೆ ಹೌದಾ? ಯಾವಾಗ ಬಟ್ಟೆ ಕೊಟ್ರು ಕೂಡ ಕೆಲಸದವರು ಎಲ್ರಿಗೂ ಕೊಡೋರ್ತಾನೆ. ಅದೇನು ಇವತ್ತು ನಿನಗ್ ಮಾತ್ರ ಅವರು ಕೊಟ್ಟಿರೋದು? ಅದು ನಾನ್ ಗರ್ಭಿಣಿಯಾಗಿದ್ದಾಗ ಕೂಡ ಕೆಲ್ಸಕ್ಕೆ ಹೋದೆ. ಮಗು ಹುಟ್ಟಿ 3 ತಿಂಗಳಾದ್ರೂ ಇನ್ನೂ ಕೆಲ್ಸಕ್ಕೆ ಹೋಗ್ತಾನೆ ಇದ್ದೀನಿ. ಅದಕ್ಕೆ ನನಗೇನಾದ್ರೂ ಮಾಡ್ಬೇಕು ಅಂತ ಅವರು ಮನ್ಸಲ್ಲಿ ಅಂದ್ಕೊಂಡಿದ್ರಂತೆ. ಇಷ್ಟು ಒಳ್ಳೆ ಕೆಲಸದವಳಿಗೆ ಏನಾದ್ರೂ ಮಾಡ್ಬೇಕು ಅಂತಾನೆ ಅವರು ಈ ರೇಷ್ಮೆ ವಸ್ತ್ರಗಳನ್ನ ನನಗೂ ನನ್ ಮಗಳಿಗೂ ಕೊಟ್ಟಿದ್ದು. ಓಹೋ ಹೌದಾ? ಏನ್ ಬೇಕಾದ್ರೂ ಹೇಳು. ನಮಗ್ ಸಿಕ್ಕಿರೋ ಯಜಮಾನಿ ತುಂಬಾ ಒಳ್ಳೆಯವರು. ಸಾಕ್ಷಾತ್ ಆ ದೇವತೆ ತರ ನಮಗೆಲ್ಲಾನು ಮಾಡ್ತಾ ಇದ್ದಾರೆ. ಹಾಗೆ ತುನಿಗುಬ್ಬಚ್ಚಿ ರಾಜುಗುಬ್ಬಚ್ಚಿ ಇಬ್ರು ಸಂತೋಷವಾಗಿ ಮಾತಾಡ್ತಾ ಇದ್ರು. ಇನ್ನೊಂದು ಕಡೆ ಆ ಮನೆಯಲ್ಲಿ ಕೆಲಸ ಮಾಡುವ ಎಲ್ಲ ಪಕ್ಷಿಗಳು ಒಂದು ಮರದಡಿಯಲ್ಲಿ ಕೂತ್ಕೊಂಡು ಈ ರೀತಿ ಮಾತಾಡ್ತಾ ಇದ್ರು. ಚೋಟು, ನಿನಗೆ ಈ ವಿಷಯ ಗೊತ್ತಾ? ಅಮ್ಮವರು ಆ ಟುನಿಗೆ ರೇಷ್ಮೆ ವಸ್ತ್ರಗಳನ್ನ ಕೊಟ್ಟಿದ್ದಾರಂತೆ. ಹೌದಾ? ಯಾಕೆ, ಇಸ್ತ್ರಿ ಮಾಡಕ್ಕ? ಅಯ್ಯೋ ಹುಚ್ಚಿ, ಇಸ್ತ್ರಿ ಮಾಡಕ್ಕಲ್ಲ, ಅವಳಿಗೆನೆ ಕೊಟ್ಟಿರೋದು. ಅವಳಿಗೋಸ್ಕರನು ಅವಳ ಮಗಳಿಗೋಸ್ಕರನು ರೇಷ್ಮೆ ವಸ್ತ್ರಗಳನ್ನ ಬಹುಮಾನವಾಗಿ ಕೊಟ್ಟಿದ್ದಾರೆ. ಟುನಿಗೆ ಕೊಟ್ಟಿರುವ ರೇಷ್ಮೆ ಸೀರೆ, ಹಾಗೆಯೇ ಟುನಿ ಮಗಳಿಗೆ ಕೊಟ್ಟಿರುವ ರೇಷ್ಮೆ ಲಂಗ ಎಷ್ಟ್ ಚೆನ್ನಾಗಿದೆ ಗೊತ್ತಾ? ಅದನ್ ನೋಡಕ್ಕೆ ನನ್ ಎರಡು ಕಣ್ಣು ಸಾಕಾಗ್ಲಿಲ್ಲ. ಹಾ, ನನಗೂ ಗೊತ್ತಾಯ್ತು. ಏನ್ ಬೇಕಾದ್ರೆ ಹೇಳು. ಅಮ್ಮವರಿಗೆ ರಾಜು ಹಾಗೂ ಟುನಿ ಮೇಲೆ ಪ್ರತ್ಯೇಕವಾದ ಪ್ರೀತಿ ಇದೆ. ಹೌದೌದು, ನಿನಗೆ ಅದಕ್ಕೆ ಕಷ್ಟ ಇಲ್ವಾ? ನನಗಂತೂ ತುಂಬಾ ಕಷ್ಟ ಆಗ್ತಿದೆ. ಹೇಳ್ಬೇಕಂದ್ರೆ ತುಂಬಾ ಕೋಪನೂ ಬರ್ತಾ ಇದೆ. ಅದನ್ ನೋಡಿ ಕಷ್ಟಪಡೋದ್ರಲ್ಲಿ ನಮಗೇನ್ ಸಿಗುತ್ತೆ? ಕಷ್ಟಪಡಬೇಕಾಗಿರೋ ಅವಶ್ಯಕತೆ ಏನಿದೆ? ಹಾಗಂತ ಚೋಟಿಗಿಳಿ ಹೇಳಿದಾಗ ಚಿಚುಕಾಗೆ ಅದ್ರ ಮನಸ್ಸಲ್ಲಿ ಈ ರೀತಿ ಅಂದ್ಕೊಳ್ತು. ಅರೆ, ಏನಿದೆ ಈ ಚೋಟು, ಅವ್ರ ಮೇಲೆ ಹೊಟ್ಟೆ ಉರ್ಕೊಳ್ತಾನೆ ಇಲ್ಲ. ಇವಳನ್ನ ಹೇಗಾದ್ರೂ ಬದಲಾಯಿಸ್ಬೇಕು. ಆವಾಗ ತಾನೆ ನಾನ್ ಮಾಡೋ ಪ್ಲಾನ್ ಅಲ್ಲಿ ಇವಳು ನನಗೆ ಸಹಾಯ ಮಾಡ್ತಾಳೆ. ಮಹಿಹದ್ದು ಕೈಯಾರೆ ರಾಜನ ಟುನಿನ ಹೊರಗಡೆ ಕಳಿಸ್ಬೇಕಂದ್ರೆ ಚೋಟು ಸಹಾಯ ನನಗ್ ಬೇಕು. ಹಾಗೆ ಚಿಚುಕಾಗೆ ಚೋಟಿಗಿಳಿಯ ಮನಸ್ಸಲ್ಲಿ ದ್ವೇಷವನ್ನು ತುಂಬಿಸ್ಬೇಕು ಅಂತ ಅಂದ್ಕೊಳ್ತು. ಹಾಗೆ ಆ ದಿನ ಮಹಿಹದ್ದಿನ ಮನೆಯಲ್ಲಿ ಎಲ್ಲ ಪಕ್ಷಿಗಳು ಕೆಲಸ ಮಾಡ್ತಾ ಇದ್ರು. ಆವಾಗ ಚಿಚುಕಾಗೆ ಚೋಟುವಿನ ಹತ್ರ ಬಂದು ಈ ರೀತಿ ಹೇಳಿತು. ಅಯ್ಯೋ ಚೋಟು, ನಿನಗೆ ಎಷ್ಟು ದೊಡ್ಡ ಅನ್ಯಾಯ ಆಗಿದೆ. ನನಗಂತೂ ತುಂಬಾ ಕಷ್ಟ ಆಗ್ತಾ ಇದೆ. ಅನ್ಯಾಯನ? ನನಗೆ ಯಾರ ಅನ್ಯಾಯ ಮಾಡಿದ್ರು? ನೋಡಿದ್ಯಾ, ನಿನಗೆ ಅನ್ಯಾಯ ನಡೆದಿರೋದು ಕೂಡ ನಿನಗೆ ಗೊತ್ತಿಲ್ಲ. ಬೆಳಿಗ್ಗೆ ಅಡಿಗೆ ಮಾಡಿದ್ದು ನೀನ್ ತಾನೆ. ಆದ್ರೆ ಆ ಟುನಿ ಏನ್ ಮಾಡಿದ್ಲು ಗೊತ್ತಾ? ಮಹಿಹದ್ದಿಗೆ ಆ ಅನ್ನನ ಬಡಿಸಿ ಅಡಿಗೆನ ಮಾಡಿದ್ದು ನಾನು ಅಂತ ಹೇಳಿದ್ಲು. ಮಹಿಹದ್ದು ಸಂತೋಷದಿಂದ ಅವಳಿಗೆ ಒಂದು ಉಡುಗೊರೆನೂ ಕೊಟ್ರು. ನಿಜ ಹೇಳ್ಬೇಕು ಅಂದ್ರೆ ಆ ಉಡುಗೊರೆ ನಿನಗ್ ತಾನೆ ಬರ್ಬೇಕಾಗಿದ್ದು. ಆದ್ರೆ ನೋಡು, ಆ ಟುನಿ ಎಲ್ಲಾನು ಅವಳೇ ಕಿತ್ಕೊಳ್ತಾ ಇದ್ದಾಳೆ. ಪಾಪ, ನಿನಗೆ ತುಂಬಾ ದೊಡ್ಡ ಅನ್ಯಾಯ ಆಗಿದೆ. ಹಾಗಂತ ಏನೇನು ಸುಳ್ಳು ಹೇಳಿ ಚೋಟುಗೆ ಟುನಿ ಮೇಲೆ ದ್ವೇಷ ಬರೋ ತರ ಚಿಚುಕಾಗೆ ಅವಳತ್ರ ಹೇಳ್ತಾ ಇತ್ತು. ಹಾಗೆ ಅವರೆಲ್ರು
ಆ ದಿನ ರಾತ್ರಿ ಈ ರೀತಿ ಮಾತಾಡ್ತಾ ಇದ್ರು. ಏನೋ ಅನ್ಕೊಂಡಿದ್ದೆ, ಆದ್ರೆ ಆ ಟುನಿ ನನ್ನ ಎಲ್ಲ ಕೆಲ್ಸದಲ್ಲೂ ಅಡ್ಡ ಬರ್ತಿದ್ದಾಳೆ. ಹೌದ್ ಚೋಟು, ಎಲ್ಲ ಕೆಲ್ಸನೂ ಅವಳೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾಳೆ. ಯಾವಾಗ್ಲೂ ಮಹಿ ಹದ್ದು ಸುತ್ತಾನೆ ಸುತ್ತಾ ಇರ್ತಾಳೆ. ಇವಾಗ ಗೊತ್ತಾಯ್ತಾ ಆ ಟುನಿಗೂ ಬಜೆ ನಿಜವಾದ ಸ್ವಭಾವ ಏನು ಅನ್ನೋದು? ಹೇಗಾದ್ರೂ ಆ ಟುನಿನ ಹಾಗೇನೆ ರಾಜುನ ಊರನ್ ಬಿಟ್ಟು ಹೊರಗಡೆ ಹೋಗೋ ತರ ಮಾಡ್ಬೇಕು. ಅದನ್ನು ಮಹಿ ಹದ್ದ ಕೈಯಾರೇನೆ ಮಾಡ್ಬೇಕು. ಹಾಗಂತ ಎಲ್ಲ ಪಕ್ಷಿಗಳು ಟುನಿ ಹಾಗೂ ರಾಜು ಇಬ್ರನ್ನ ಊರಿಂದ ಹೊರಗಡೆ ಕಳಿಸ್ಬೇಕು ಅಂತ ಅಂದ್ಕೊಂಡ್ರು. ಇದೇ ಅಮ್ಮವರ ಬೀರು, ಇದ್ರಲ್ಲಿ ಖಂಡಿತ ಹಣ ಒಡವೆ ಎಲ್ಲ ಇರುತ್ತೆ. ಅವರು ದೇವಸ್ಥಾನಕ್ಕೆ ಹೋಗಿದ್ದಾರೆ, ಬರಕ್ಕೆ ಸ್ವಲ್ಪ ಸಮಯ ಆಗುತ್ತೆ. ಅವ್ರು ಬರಷ್ಟಲ್ಲಿ ಇದ್ರಲ್ಲಿರುವ ಹಣ ಒಡವೆ ಎಲ್ಲಾನೂ ನಾವು ತಗೊಂಡ್ ಹೋಗಿ ತುನಿ ಮನೆಯಲ್ಲಿ ಹೇಗಾದ್ರೂ ಇಟ್ಬಿಡ್ಬೇಕು. ಅದಕ್ಕೆ ನೀವಿಬ್ರು ನನಗೆ ಸಹಾಯ ಮಾಡ್ಬೇಕು. ಖಂಡಿತ ನಾವು ಸಹಾಯ ಮಾಡ್ತೀವಿ. ಅವಳು ಈ ಊರನ್ ಬಿಟ್ಟು ಹೋಗ್ಬೇಕು ಅನ್ನೋದು ನಮ್ಮಿಬ್ರು ಆಸೆ ಕೂಡ ತಾನೇ. ಹಾಗಂತ ಹೇಳಿ ಚಿಚುಕಾಗೆ ಚೌಟುಗಿಳಿ ಲೂಸಿ ಪಾರಿವಾಳ ಎಲ್ಲರೂ ಸೇರಿ ಮಹಿ ಹದಿನ ಬೀರದಲ್ಲಿದ್ದ ಹಣ ಒಡವೆ ಎಲ್ಲಾನು ತಗೊಂಡ್ ಹೋಗಿ ತುನಿ ಗುಬ್ಬಚ್ಚಿಯ ಮನೆಯಲ್ಲಿ ಇಟ್ಬಿಟ್ಟು ಬಂದ್ರು. ಸ್ವಲ್ಪ ಸಮಯದಲ್ಲಿ ದೇವಸ್ಥಾನದಿಂದ ವಾಪಸ್ ಬಂದ ಮಹಿ ಹದ್ದು ಅವಳ ಬೀರದಲ್ಲಿ ಕಳ್ತನ ಆಗಿರುವ ಒಡವೆ ಹಣ ಎಲ್ಲ ನೋಡಿ ತುಂಬಾನು ಶಾಕ್ ಆದ್ಲು. ಎಲ್ರು ಬಂದಾಯ್ತಾ? ಮರ್ಯಾದೆಯಾಗಿ ಹೇಳಿ, ನನ್ ಬೀರದಲ್ಲಿದ್ದ ಹಣ ಒಡವೆ ಎಲ್ಲ ತೆಗ್ದಿದ್ ಯಾರು? ನಾನು ದೇವಸ್ಥಾನಕ್ಕೆ ಹೋಗ್ಬಿಟ್ ಬರೋಷ್ಟಲ್ಲಿ ನನ್ ಬೀರವನೇ ಯಾರೋ ಖಾಲಿ ಮಾಡಿಟ್ಟಿದ್ದೀರಾ, ನಿಜ ಹೇಳ್ತೀರಾ? ಇಲ್ಲ ಎಲ್ರಿಗೂ ನಾನು ಶಿಕ್ಷೆ ಕೊಡ್ಲ. ಹಾಗಂತ ಮಹಿ ಹದ್ದು ಹೇಳಿದಾಗ ಚಿಚುಕಾಗೆ ಈ ರೀತಿ ಹೇಳಿತು. ಅಮ್ಮವ್ರೇ, ನಿಮ್ ಮೇಲೆ ನಮಗೆ ಮರ್ಯಾದೆ ಭಕ್ತಿ ಎಲ್ಲ ಜಾಸ್ತಿ. ಆ ಭಕ್ತಿಯಿಂದಾನೆ ನಾನೊಂದು ನಿಜ ಹೇಳ್ತೀನಿ. ನೀವು ದೇವಸ್ಥಾನಕ್ ಹೋದ್ಮೇಲೆ ಈ ಟುನಿನೆ ನಿಮ್ ರೂಮಿಗೆ ಹೋಗಿ ನಿಮಗ್ ಗೊತ್ತಿಲ್ದೇನೆ ಎಲ್ಲ ಒಡವೆ ಹಣನ ತಗೊಂಡ್ ಹೋಗಿ ಮನೇಲಿಟ್ಲು. ಅದನ್ನ ನನ್ ಕಣ್ಣಾರೆ ನೋಡಿದೀನಿ. ಅಯ್ಯೋ ಅಮ್ಮವ್ರೇ, ನಾನ್ ಯಾವ್ದೇ ತಪ್ಪು ಮಾಡಿಲ್ಲ, ಬೇಕಾದ್ರೆ ನನ್ ಮನೆಗ್ ಹೋಗಿ ನೋಡ್ಬಿಟ್ ಬನ್ನಿ. ಹಾಗಂತ ಟುನಿಗುಬ್ಬಚ್ಚಿ ಹೇಳ್ದಾಗ ಮಹಿ ಹದ್ದು ಚೋಟುನ ತುನಿಯ ಮನೆಗೆ ಕಳಿಸ್ತು. ಅಲ್ಲಿ ಚೋಟು ಹುಡುಕೋ ತರ ನಾಟಕ ಮಾಡಿ ಅಲ್ಲಿದ್ದ ಒಡವೆ ಹಣ ಎಲ್ಲಾನು ತಗೊಂಡ್ ಬಂದು ಮಹಿ ಹದ್ದಿನ ಹತ್ರ ಇಟ್ಟಾಗ ಮಹಿ ಹದ್ದಿಗೆ ತುಂಬಾನು ಕೋಪ ಬಂತು. ಏನ್ ಟುನಿ ಇದು, ನೀನ್ ಈ ರೀತಿ ಮಾಡ್ತೀಯ ಅಂತ ನಾನು ಸ್ವಲ್ಪನೂ ಅನ್ಕೊಂಡಿರ್ಲಿಲ್ಲ. ನಿನ್ ಕುಟುಂಬದ ಮೇಲೆ ಎಷ್ಟು ಒಳ್ಳೆ ಅಭಿಪ್ರಾಯ ಇತ್ತು ನನಗೆ, ಆದ್ರೆ ಈ ದಿನ ಆ ಒಳ್ಳೆ ಅಭಿಪ್ರಾಯನ ನೀನು ಕಳ್ಕೊಂಡೆ. ಇನ್ ಯಾವಾಗ್ಲೂ ನನ್ ಕಣ್ ಮುಂದ್ಗಡೆ ನೀವಿರ್ಬಾರ್ದು. ನಾನ್ ಕೊಟ್ಟ ಮನೆನ ಖಾಲಿ ಮಾಡಿ ಈ ಊರನ್ ಬಿಟ್ಟೆ ನೀನು ನಿನ್ ಗಂಡ ನಿನ್ ಮಗಳು ಹೋಗ್ಬಿಡ್ಬೇಕು. ಯಾವಾಗ್ಲೂ ನಾನು ನಿಮ್ಮನ್ನ ನೋಡ್ಲೇಬಾರ್ದು. ಅಮ್ಮವ್ರೆ, ನನ್ ಮಾತನ್ನ ನಂಬಿ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಇದ್ಯಾವ್ದನ್ನು ನಾನ್ ಮಾಡಿಲ್ಲ ಅಮ್ಮವ್ರೆ. ಸಾಕ್ತು ನೀನು ಇಷ್ಟೊತ್ತು ಆಡಿದ ನಾಟಕ ಎಲ್ಲ, ಸ್ವಲ್ಪ ಇಲ್ಲಿಂದ ಹೊರಡ್ತೀಯ? ದಯವಿಟ್ಟು ನಮ್ಮ ಅಮ್ಮವ್ರನ್ನ ನೀನು ಮೋಸ ಮಾಡಕ್ ನೋಡ್ಬೇಡ. ಹಾಗೆ ಮಹಿ ಹದ್ದು ಅವರನ್ನ ಮನೆ ಖಾಲಿ ಮಾಡಿ ಹೋಗಕ್ ಕೇಳಿದ್ರಿಂದ ಅವರು ಮೋಜನಾನು ಮನೆ ಖಾಲಿ ಮಾಡಿ ಆ ಊರನ್ ಬಿಟ್ಟು ಹೊರಗಡೆ ಬಂದ್ಬಿಟ್ರು. ಆ ಊರನ್ನು ದಾಟಿ ಬಂದಾಗ ಒಂದ್ ಬಾಳೆ ತೋಟದಲ್ಲಿ ಅವ್ರು ಕೂತ್ಕೊಂಡು ಬೇಜಾರ್ ಮಾಡ್ಕೊಳ್ತಿದ್ರು. ಅಮ್ಮ, ಚಳಿ ಆಗ್ತಿದೆ ಅಮ್ಮ, ನನ್ನಿಂದ ಉಸಿರಾಡಕ್ಕೂ ಕೂಡ ಆಗ್ತಾ ಇಲ್ಲ. ಹೌದು, ಇದು ಚಳಿಗಾಲ, ನಮ್ಗೆ ಎಷ್ಟು ಚಳಿ ಆಗ್ತಿದೆ ಅಂದ್ರೆ ಪಾಪ ನಮ್ಮ ಮಗಳಿಗೆ ಎಷ್ಟು ಚಳಿ ಆಗ್ಬೋದು ಟುನಿ. ನಾವ್ ಹೀಗೆ ಬೇಜಾರ್ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಏನ್ ಲಾಭ ಇಲ್ಲ ರೀ. ನಮಗೋಸ್ಕರ ಇಲ್ಲ ಅಂದ್ರೆ ಕೂಡ ನಮ್ಮ ಮಗಳಿಗೋಸ್ಕರ ನಾವು ಏನಾದ್ರೂ ಮಾಡಿ ಒಂದ್ ಮನೇನ ಕಟ್ಬೇಕು. ಬನ್ನಿ, ಅದಕ್ಕೇನಾದ್ರೂ ಒಂದು ದಾರಿ ಹುಡ್ಕೋಣ. ಹಾಗಂತ ಹೇಳಿ ಟುನಿ ಗುಬ್ಬಚ್ಚಿ ಹಾಗೂ ರಾಜು ಗುಬ್ಬಚ್ಚಿ ಇಬ್ರು ಸೇರಿ ಅಲ್ಲೇ ಇರುವ ವಸ್ತುಗಳಿಂದ ಒಂದು ಚಿಕ್ಕ ಮನೆಯನ್ನ ಕಟ್ಕೊಂಡ್ರು. ಅಮ್ಮ, ಮನೆಯೊಳಗೂ ಕೂಡ ಯಾಕಮ್ಮ ಇಷ್ಟು ಚಳಿ ಆಗ್ತಾ ಇದೆ? ಹೌದು, ಚಳಿ ಕಡಿಮೆ ಮಾಡ್ಬೇಕು ಅಂದ್ರೆ ನಮ್ ಚಾವಣಿಗೆ ಏನಾದ್ರೂ ನಾವು ಹಾಕ್ಬೇಕು. ಆದ್ರೆ ಏನ್ ಹಾಕೋದು? ಇಲ್ಲಿ ಬಾಳೆ ಎಲೆಗಳು ಇದೆ ಅಲ್ವಾ, ಅದನ್ ತಗೊಂಡ್ ಬಂದು ಚಾವಣಿ ಮೇಲೆ ಹಾಕಿದ್ರೆ ಸರಿ ಹೋಗುತ್ತೆ. ಹೌದೌದು, ಹೇಗೂ ಇಲ್ಲಿ ಏನೇನೂ ಇದೆ, ಬಾಳೆ ಎಲೆ ತಗೊಂಡ್ ಬಂದು ನಮ್ಮ ಚಾವಣಿ ಮೇಲೆ ಎಲೆಗಳನ್ನ ಹಾಕ್ಬೋದು. ಹಾಗೆ ತುನಿ ಗುಬ್ಬಚ್ಚಿ ಹಾಗೂ ರಾಜು ಗುಬ್ಬಚ್ಚಿ ಬಾಳೆ ತೋಟಕ್ಕೆ ಹೋಗಿ ಬಾಳೆ ಎಲೆಗಳನ್ನ ತಗೊಂಡ್ ಬಂದು ಏಣಿ ಹಾಕಿ ಆ ಬಾಳೆ ಎಲೆಗಳನ್ನೆಲ್ಲ ಅವರ ಮನೆಯ ಚಾವಣಿ ಮೇಲೆ ಒಂದೊಂದಾಗಿ ಹಾಕ್ತಾ ಇದ್ರು. ಹಾ ಅಪ್ಪ, ಇವಾಗ ಮನೆಯೊಳಗಡೆ ಬಿಸಿಯಾಗಿದೆ, ನನಗಂತೂ ಚಳಿ ಆಗ್ತಾನೆ ಇಲ್ಲ. ಹಾಗೆ ಬುಜ್ಜಿ ಗುಬ್ಬಚ್ಚಿ, ತುನಿ ಗುಬ್ಬಚ್ಚಿ, ರಾಜು ಗುಬ್ಬಚ್ಚಿ ಎಲ್ರೂ ಸೇರಿ ಆ ಬಾಳೆ ಎಲೆ ಮನೆಯಲ್ಲಿ ಚಳಿಯಿಂದ ತಪ್ಪಿಸ್ಕೊಂಡು ಜೀವನ ಮಾಡ್ತಾ ಇದ್ರು. ಹಾಗೆ ಆ ಬಾಳೆ ಎಲೆಗಳು ಚಳಿಯಿಂದ ಅವರನ್ನ ಕಾಪಾಡಿತ್ತು. ಟುನಿ ಚಿಚು ಕೇಕ್ ಮನೆ. ಒಂದೂರಿನಲ್ಲಿ ಟುನಿ ಅನ್ನುವ ಗುಬ್ಬಚ್ಚಿ ಇತ್ತು. ಟುನಿ ಗುಬ್ಬಚ್ಚಿ ಸ್ವೀಟ್ ವ್ಯಾಪಾರ ಮಾಡಿಕೊಂಡು ಅವಳ ಜೀವನನ ಸಾಗಿಸ್ತಾ ಇದ್ಲು. ಅದೇ ಊರಲ್ಲಿ ಚಿಚು ಅನ್ನುವ ಒಂದು ಕಾಗೇನು ಇತ್ತು. ಚಿಚು ಕಾಗೇನು ಸ್ವೀಟ್ ವ್ಯಾಪಾರ ಮಾಡಿಕೊಂಡು
ಸಂಪಾದ ಮಾಡಿದ ಹಣದಲ್ಲಿ ಜೀವನ ಸಾಗಿಸ್ತಿತ್ತು. ಈ ಟುನಿಯ ವ್ಯಾಪಾರ ನನ್ ವ್ಯಾಪಾರಕ್ಕಿಂತ ತುಂಬಾ ಚೆನ್ನಾಗಿ ನಡೀತಾ ಇದೆ. ಎಲ್ರೂ ಆ ಟುನಿ ಹತ್ರನೇ ಹೋಗಿ ಸ್ವೀಟ್ ಗಳನ್ನ ತಗೊಳ್ತಿದ್ದಾರೆ. ಏನಾದ್ರೂ ಮಾಡಿ ಆ ಟುನಿ ವ್ಯಾಪಾರಕ್ಕಿಂತ ನನ್ ವ್ಯಾಪಾರ ಚೆನ್ನಾಗಿ ನಡೀಕೆ ದಾರಿ ಹುಡುಕ್ಬೇಕು. ಹಾಗಂತ ಚಿಚುಕಾಗೆ ಅದರ ಮನಸ್ಸಲ್ಲಿ ಅಂದ್ಕೊಳ್ತಾ ಇತ್ತು. ಇನ್ನೊಂದು ಕಡೆ ಟುನಿಗೂ ಬಚ್ಚಿ ಅವಳ ಅಂಗಡಿಯಲ್ಲಿ ಸ್ವೀಟ್ಗಳನ್ನ ರೆಡಿ ಮಾಡಿ ಅದನ್ನ ತೆಗ್ದಿಡ್ತಿದ್ಲು. ಹೊಸ ವರ್ಷ ಹುಟ್ಟಕ್ಕೆ ಇನ್ನು ಕೆಲವು ದಿನಾನೇ ಇದೆ. ಆ ದಿನ ಸುಮಾರು ಪಕ್ಷಿಗಳು ಸ್ವೀಟ್ ತಗೊಂಡೋಗಕ್ಕೆ ಬರ್ತಾರೆ. ಆದ್ರಿಂದ ಯಾವಾಗ್ಲೂ ತರ ಇಲ್ದೆ ಹೊಸದಾಗಿ ಏನಾದ್ರೂ ಸ್ವೀಟ್ ಮಾಡ್ಬೇಕು. ಆವಾಗ್ಲೇ ವ್ಯಾಪಾರ ಇನ್ನೂ ಚೆನ್ನಾಗಿ ನಡೆಯೋದು. ಅಮ್ಮ, ಏನ್ ಮಾಡ್ತಿದ್ಯಾ? ರೆಡಿ ಮಾಡಿರೋ ಸ್ವೀಟ್ಗಳನ್ನೆಲ್ಲ ತೆಗ್ದಿಡ್ತಾ ಇದ್ದೀನಿ ಬುಜ್ಜಿ. ಏನೇನ್ ಸ್ವೀಟ್ ಮಾಡಿದ್ಯಾ ಅಮ್ಮ ನೀನು? ಲಡ್ಡು, ಮೈಸೂರು ಪಾಕ್, ಜಿಲೇಬಿ, ಪಾಲ್ಕೋವಾ, ಈ ರೀತಿ ಎಲ್ಲಾ ಸ್ವೀಟ್ನ ಮಾಡಿದ್ದೀನಿ. ಈ ಮಿಠಾಯಿ ವಾಸನೆ ನನಗ್ ತುಂಬಾ ಇಷ್ಟ ಆಗಿದೆ ಅಮ್ಮ. ಅದೂ ಈ ಪಾಲ್ಕೋವಾ ನೋಡಿದ್ರೇನೆ ತಿನ್ಬೇಕಂತ ಆಸಕ್ತಿ ಇದೆ. ಸ್ಕೂಲಿಂದ ಬಂದ್ಮೇಲೆ ತಿಂತೀನಿ, ನನಗೋಸ್ಕರ ತೆಗ್ದಿಡು. ನಿನಗೋಸ್ಕರ ತೆಗ್ದಿಡ್ತೀನಿ ಬುಜ್ಜಿ, ನೀನು ಸ್ಕೂಲಿಗೆ ಹೋಗಿ ಬಾ. ಹಾಗೆ ಟುನಿ ಗುಬ್ಬಚ್ಚಿ ಬುಜ್ಜಿ ಗುಬ್ಬಚ್ಚಿನ ಸ್ಕೂಲಿಗೆ ಕಳ್ಸಿದ್ಲು. ಬುಜ್ಜಿ ಗುಬ್ಬಚ್ಚಿನೂ ಸ್ಕೂಲಿಗೆ ಹೋಗಿ ಅವಳ ಸ್ನೇಹಿತರ ಜೊತೆ ಸೇರಿ ಓದ್ಕೊಳ್ತಾ ಇದ್ಲು. ಏನಾಯ್ತು ಚಿನ್ನು, ಏನೋ ಬೇಜಾರಲ್ಲಿ ಇದೆಯಾ? ನಮ್ಮಮ್ಮ ನನ್ನ ಹತ್ರ ಸರಿಯಾಗಿ ಮಾತಾಡ್ತಾನೆ ಇಲ್ಲ. ಹೌದಾ? ಯಾಕೆ, ಏನಾಯ್ತು, ಯಾಕೆ ಸರಿಯಾಗಿ ಮಾತಾಡ್ತಾ ಇಲ್ಲ? ವ್ಯಾಪಾರ ಸರಿಯಾಗಿ ನಡೀತಾ ಇಲ್ಲ ಅಂತೆ. ಆ ಬೇಜಾರಲ್ಲೇ ಮನೇಲಿರೋ ಯಾರ ಹತ್ರನೋ ಅಮ್ಮ ಸರಿಯಾಗಿ ಮಾತಾಡ್ತಾನೆ ಇಲ್ಲ. ಊರಲ್ಲಿರೋ ಎಲ್ರು ನಿಮ್ಮ ಅಮ್ಮನ ಹತ್ರನೇ ಸ್ವೀಟ್ ತಗೊಳಕ್ಕೆ ಬರ್ತಾರಂತೆ. ಯಾರೂ ನಮ್ಮ ಅಮ್ಮನ ಹತ್ರ ಸ್ವೀಟ್ ತಗೊಳಕ್ಕೆ ಬರ್ತಾನೆ ಇಲ್ಲ ಅಂತೆ. ಹೌದಾ? ಈ ವಿಷಯ ನನಗ್ ಕೂಡ ಗೊತ್ತಿಲ್ಲ ಚಿನ್ನು. ಆದ್ರೆ ನಮ್ಮಮ್ಮದ್ರೆ ಇಬ್ರು ಯಾವಾಗ್ಲೂ ಇದೇ ರೀತಿ ಜಗಳ ಮಾಡ್ತಾರೆ. ಇವರಿಬ್ರು ಮಾತ್ರ ಒಟ್ಟಿಗೆ ಸೇರಿ ವ್ಯಾಪಾರ ಮಾಡಿದ್ರೆ ಇಬ್ರಿಗೂ ಲಾಭ ಬರುತ್ತೆ. ಆದ್ರೆ ಅದನ್ನ ಇಬ್ರು ಮಾಡಲ್ಲ. ಇವ್ರ ಮಧ್ಯೆ ಯಾವುದೇ ಜಗಳನು ಇಲ್ದೆ ಯಾವಾಗ್ಲೂ ಚೆನ್ನಾಗಿರ್ಬೇಕಂತ ನನ್ನ ದೇವ್ರ ಹತ್ರ ಬೇಡ್ಕೊಳ್ತೀನಿ. ಹಾಗೆ ಬುಜ್ಜಿ ಗುಬ್ಬಚ್ಚಿ ಚಿನ್ನಕ್ಕಾಗಿ ಹತ್ರ ಹೇಳಿದ್ಲು. ಸ್ಕೂಲ್ ಮುಗಿದ್ಮೇಲೆ ಬುಜ್ಜಿ ಗುಬ್ಬಚ್ಚಿ ಅಲ್ಲಿಂದ ಮನೆಗೆ ಹೋದ್ಲು. ಅಮ್ಮ, ಇವತ್ತು ಪಾಲ್ಕೋವಾ ಮಾಡಿದ್ರಲ್ಲ, ಅದ್ರಲ್ಲಿ ನನಗೋಸ್ಕರ ಖಂಡಿತ ತೆಗ್ದಿಟ್ಟಿರ್ತಾರೆ. ನಾನ್ ಹೋಗಿ ಆ ಪಾಲ್ಕೋವಾ ತಿನ್ಬೇಕು. ಹಾಗೆ ಬುಜ್ಜಿ ಸಂತೋಷದಿಂದ ಮನೆಗೆ ಹೋಗಿ ನೋಡಿದ್ಲು. ಆದ್ರೆ ಅಲ್ಲಿ ತುನಿ ಗುಬ್ಬಚ್ಚಿ ತುಂಬಾ ಬೇಜಾರಿಂದ ಕೂತ್ಕೊಂಡಿದ್ಲು. ಅರೆ, ಏನಿದು, ಅಮ್ಮ ಯಾಕೆ ಇಷ್ಟು ಬೇಜಾರಲ್ಲಿ ಇದ್ದಾರೆ? ಅಮ್ಮ, ಏನಾಯ್ತಮ್ಮ, ಯಾಕಮ್ಮ ಇಷ್ಟು ಬೇಜಾರಿಂದ ಕೂತ್ಕೊಂಡಿದ್ಯಾ? ಕೆಲವು ದಿನಗಳಲ್ಲೇ ಹೊಸ ವರ್ಷ ಹುಟ್ಟತಾ ಇದೆ ಅಂತ ಸುಮಾರು ಹಣ ಖರ್ಚು ಮಾಡಿ ಸುಮಾರು ಸ್ವೀಟ್ಗಳನ್ನ ಮಾಡಿಟ್ಟೆ. ಆದ್ರೆ ಯಾರು ಇವತ್ತು ನನ್ನ ಹತ್ರ ಬಂದು ಸ್ವೀಟ್ ತಗೊಳ್ಲೇ ಇಲ್ಲ. ಎಲ್ರಿಗೂ ಕೇಕ್ ಬೇಕಂತೆ. ನಮ್ಮ ಅಂಗಡಿಯಲ್ಲಿ ಆ ಹೆಸರಲ್ಲಿ ಯಾವುದೇ ಸ್ವೀಟನು ಇಲ್ಲ. ಎಲ್ಲಾ ಸ್ವೀಟ್ಗಳು ಇಲ್ಲಿ ನೋಡು, ಯಾವುದೇ ವ್ಯಾಪಾರನೇ ಆಗ್ಲಿಲ್ಲ. ನನಗ್ ತುಂಬಾ ಬೇಜಾರಾಗ್ತಾ ಇದೆ. ಕೇಕಾ? ಅಮ್ಮ, ಕೇಕ್ ಅಂದ್ರೆ ಸ್ವೀಟ್ ಅಲ್ಲಮ್ಮ, ಅದು ಬೇರೆ ತರ ಇರುತ್ತೆ. ತುಂಬಾ ಸಿಹಿಯಾಗಿ ಅದ್ಭುತವಾಗಿರುತ್ತೆ. ಎಲ್ರು ಈ ಕೇಕ್ನ ತುಂಬಾ ಇಷ್ಟಪಟ್ಟು ತಿಂತಾರೆ. ಹುಟ್ಟುದಪ್ಪ ದಿನ ಇಲ್ಲ ಮನೇಲಿ ಏನಾದ್ರೂ ಫಂಕ್ಷನ್ ಇದ್ರೆ ಅದಕ್ಕೆಲ್ಲ ಈ ಕೇಕೇ ಕಟ್ ಮಾಡ್ತಾರಮ್ಮ. ಹೌದಾ? ಹಳ್ಳಿಯಲ್ಲಿ ಹುಟ್ಟಿ ಬೆಳೆದವಳು ನಾನು, ನನಗೆ ಇದ್ರ ಬಗ್ಗೆ ಎಲ್ಲ ಏನ್ ಗೊತ್ತು ಹೇಳು. ನೀನ್ ಹೇಳುವಾಗ್ಲೇ ನಾನ್ ಕೇಳಿದ್ದು. ಅಮ್ಮ, ಕೇಕ್ನ ಹುಟ್ಟಿದಬ್ಬಕ್ಕೋಸ್ಕರ ಮಾತ್ರ ಅಲ್ಲಮ್ಮ, ಹೊಸ ವರ್ಷ ಬಂದ್ರು ಈ ಕೇಕ್ ಅನ್ನೇ ಕಟ್ ಮಾಡಿ ಎಲ್ರೂ ತಿಂತಾರೆ. ಆ ದಿನ ಅವ್ರೆಲ್ರು ತುಂಬಾ ಸಂತೋಷವಾಗಿರ್ತಾರೆ. ನಮ್ಮ ಊರಿನವರು ಕೂಡ ಇವಾಗ್ಲೇ ಈ ಕೇಕ್ ಎಲ್ಲ ತುಂಬಾ ಅಭ್ಯಾಸ ಮಾಡ್ಕೊಂಡಿದ್ದಾರೆ. ಅಂದ್ರೆ ಕೇಕ್ ರೆಡಿ ಮಾಡಕ್ ಗೊತ್ತಾಗ್ಬೇಕು, ಇಲ್ಲಾಂದ್ರೆ ನಮ್ ವ್ಯಾಪಾರ ಅಷ್ಟೇ. ಹೇಗಾದ್ರೂ ಮಾಡಿ ಈ ಕೇಕ್ ಹೇಗ್ ರೆಡಿ ಮಾಡ್ತಾರಂತ ಕಲ್ತ್ಕೋಬೇಕು. ಹಾಗೆ ಟುನಿ ಗುಬ್ಬಚ್ಚಿ ಕೇಕ್ ತಯಾರು ಮಾಡೋದನ್ನ ಕಲ್ತ್ಕೊಳ್ಬೇಕು ಅಂತ ಅಂದ್ಕೊಂಡ್ಲು. ಏನ್ ಚೋಟು, ನನ್ನ ಅಂಗಡಿಗೆ ಬಂದಿದೀಯಾ? ಯಾವಾಗ್ಲೂ ಆ ಟುನಿ ಅಂಗಡಿಗೆ ಹೋಗಿತಾನೆ ಸ್ವೀಟ್ ತಗೊಳ್ಳೋದು, ಇವತ್ ನೋಡಿದ್ರೆ ನನ್ನ ಅಂಗಡಿಗೆ ಬಂದಿದೀಯಾ? ಇದು ನಿಜವಾಗ್ಲೂ ಅದ್ಭುತಾನೆ. ಟುನಿ ತಯಾರು ಮಾಡೋ ಸ್ವೀಟ್ಗಳು ನಿಜವಾಗ್ಲೂ ತುಂಬಾನೇ ರುಚಿಯಾಗಿರುತ್ತೆ. ಅದಕ್ಕೆ ಅಲ್ವಾ ನಾವೆಲ್ರೂ ಟುನಿ ಹತ್ರನೇ ಹೋಗಿ ಸ್ವೀಟ್ ತಗೊಳ್ಳೋದು. ಆದ್ರೆ ಹೊಸ ವರ್ಷ ಬರ್ತಾ ಇದೆ ಅಲ್ವಾ, ಆ ದಿನ ಸೆಲೆಬ್ರೇಟ್ ಮಾಡಕ್ಕೆ ನಮಗೆ ಕೇಕ್ ಬೇಕು. ಅದಕ್ಕೆ ನಿನ್ನ ಹತ್ರ ಆರ್ಡರ್ ಕೊಟ್ಬಿಟ್ಟು ಹೋಗೋಣ ಅಂತ ಬಂದೆ. ಹಾ, ಕೇಕಾ ಅಂದ್ರೆ ಏನೋ? ನಿನಗೂ ಕೇಕ್ ಅಂದ್ರೆ ಏನಂತ ಗೊತ್ತಿಲ್ವಾ? ಸರಿ ಹೋಯ್ತು. ಅಂದ್ರೆ ನಮ್ಮೂರಲ್ಲಿ ಯಾರ ಹತ್ರನೂ ಕೇಕ್ ಸಿಗಲ್ಲ.
ಆದ್ರೆ ಮನೇಲಿ ಮಕ್ಳು ಹೊಸ ವರ್ಷಕ್ಕೆ ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡ್ಬೇಕು ಅಂತ ಹಠ. ನಾನಿನ್ನು ಪಟ್ಟಣಕ್ಕೆ ಹೋಗ್ಬೇಕೇನೋ. ಹಾಗೆ ಹೇಳಿ ಚೋಟುಗಿಳಿ ಚಿಚಕಾಗಿ ಅಂಗಡಿಯಿಂದ ಹೊರಗಡೆ ಹೋದ್ಲು. ಏನಿದು ಕೇಕು, ಹೊಸದಾಗಿ ಕೇಳ್ತಾ ಇದ್ದೀನಿ. ಮೊದಲನೇ ಸಲ ಎಲ್ರೂ ಟುನಿ ಅಂಗಡಿಗೆ ಹೋಗ್ದೆ ನನ್ನ ಅಂಗಡಿಗೆ ಬಂದಿರೋದೇ ದೊಡ್ಡ ವಿಷಯ. ಹಾಗಾದ್ರೆ ಎಲ್ರು ನನ್ನ ಅಂಗಡಿಗೆ ಬರ್ಬೇಕು ಅಂದ್ರೆ ನಾನು ಆ ಕೇಕ್ ವ್ಯಾಪಾರನ ಶುರು ಮಾಡ್ಬೇಕು. ಆದ್ರೆ ಆ ಕೇಕ್ ಹೇಗ್ ಮಾಡ್ತಾರೆ ಅಂತ ನನಗ್ ಗೊತ್ತಿಲ್ವಲ್ಲ. ಹೇಗೂ ಮಹಿಹದ್ದು ಇದೆ ಅಲ್ವಾ, ಅವ್ರ ಹತ್ರನೇ ನಾನು ಈ ಅಡಿಗೆ ಎಲ್ಲ ಕಲ್ತ್ಕೊಂಡಿದ್ದು. ಅವ್ರಿಗೂ ಈ ಕೇಕ್ ಅಂದ್ರೆ ಏನು ಅಂತ ಗೊತ್ತಿರುತ್ತೆ. ಆದ್ರಿಂದ ಅವ್ರ ಹತ್ರ ಹೋಗಿ ಕೇಕ್ ಮಾಡುದು ಹೇಗೆ ಅಂತ ಕಲ್ತ್ಕೊಳ್ತೀನಿ. ಆವಾಗ ಟುನಿಗಿಂತ ನನ್ ವ್ಯಾಪಾರನೇ ಚೆನ್ನಾಗಿ ನಡೆಯೋದು. ಹಾಗೆ ಚಿಚಕಾಗಿ ಮಹಿಹದ್ದಿನ ಹತ್ರ ಹೋಯ್ತು. ಆದ್ರೆ ಚಿಚಕಾಗಿಗಿಂತ ಮುಂಚೆನೆ ತುನಿಗುಬ್ಬಚ್ಚಿ ಅಲ್ಲಿಗೆ ಹೋಗಿದ್ಲು. ಮಹಿಹದ್ದವ್ರೆ, ನೀವು ಕಲ್ಸ್ಕೊಟ್ಟಿರುವ ಈ ಅಡಿಗೆಯಿಂದಾನೆ ಇವಾಗ ನಮ್ ಜೀವನ ಚೆನ್ನಾಗಿ ನಡೀತಾ ಇದೆ. ಆದ್ರೆ ಕೇಕ್ ಅಂತ ಯಾವ್ದೋ ಒಂದು ಹೊಸ ಪದಾರ್ಥ ಬಂದಿದೆ ಅಂತೆ, ಅದು ಹೇಗ್ ಮಾಡುದು ಅಂತ ನಮಗ್ ಗೊತ್ತಿಲ್ಲ. ನಂದು ಕೂಡ ಅದೇ ಸಮಸ್ಯೆ. ಊರಲ್ಲಿರೋ ಎಲ್ರು ಕೇಕ್ ಬೇಕು ಕೇಕ್ ಬೇಕು ಅಂತ ಕೇಳ್ತಾ ಇದಾರೆ. ನಮಗಂತೂ ಆ ಕೇಕ್ ಮಾಡಕ್ಕೆ ಗೊತ್ತೇ ಇಲ್ಲ. ನೀವ್ ಅದನ್ ಸ್ವಲ್ಪ ಕಲ್ಸ್ಕೊಡ್ತೀರಾ? ಆದ್ರೆ ನೀವ್ ಕೇಳೋ ತರ ನನಗೆ ಎಲ್ಲ ಅಡಿಗೆನೂ ಮಾಡಕ್ ಬರಲ್ಲ. ನನ್ನ ಹತ್ರ ಇರೋದು ಈ ಮಾಂತ್ರಿಕ ಅಡಿಗೆ ಪುಸ್ತಕ ಮಾತ್ರ. ಈ ಪುಸ್ತಕದ ಹತ್ರ ಏನ್ ಕೇಳಿದ್ರು ನನಗೆ ಇದೆಲ್ಲಾನು ಕೊಡುತ್ತೆ. ನನಗೆ ಈ ಪದಾರ್ಥ ಮಾಡಕ್ಕೆ ಕಲ್ಸ್ಕೊಡು ಅಂತ ಕೇಳಿದ್ರೆ ಅದನ್ನ ಹಾಗೇನೆ ಕಲ್ಸ್ಕೊಡುತ್ತೆ. ನಾನ್ ಕೂಡ ಇದ್ರ ಮೂಲಕನೇ ಎಲ್ಲ ಅಡಿಗೆಗಳನ್ನ ಹೇಗ್ ಮಾಡುದು ಅಂತ ಕಲ್ತ್ಕೊಂಡೆ. ಇನ್ ಮುಂದೆ ಇದನ್ನ ನಿಮ್ಮಿಂದ ಮುಚ್ಚಿಡ್ಬೇಕಾಗಿರೋ ಅವಶ್ಯಕತೆ ನನಗಿಲ್ಲ. ಬನ್ನಿ, ನಿಮಗೆ ಏನ್ ಅಡಿಗೆ ಬೇಕೋ ನೀವೇ ಕೇಳಿ, ಆವಾಗ ಖಂಡಿತ ಈ ಮಾಂತ್ರಿಕ ಪುಸ್ತಕ ನಿಮ್ಗೆ ಅದನ್ನ ಮಾಡಕ್ಕೆ ಕಲ್ಸ್ಕೊಡುತ್ತೆ. ಹಾಗೆ ಮಹಿಹದ್ದು ಅವ್ರ ಮುಂದ್ಗಡೆ ಮಾಂತ್ರಿಕ ಅಡಿಗೆ ಪುಸ್ತಕನ ಇಟ್ಟಿತು. ಏನಾಯ್ತು ಮಿತ್ರರೇ, ಎಲ್ಲಿಗ್ ಬಂದಿದ್ದೀರಾ? ಏನ್ ಬೇಕು ಏನ್ ಬೇಕು ಅಂದ್ರೂ ಪರವಾಗಿಲ್ಲ ಕೇಳಿ, ನಾನ್ ಖಂಡಿತ ನಿಮಗ್ ಕೊಡ್ತೀನಿ. ನಮಗೆ ಕೇಕ್ ಮಾಡಕ್ಕೆ ಬರಲ್ಲ. ಇವಾಗ ಅದನ್ನೆಲ್ಲ ಕಲ್ತ್ಕೊಳ್ಬೇಕು ಅಂದ್ರೆ ಅದು ತುಂಬಾನೇ ಕಷ್ಟ. ಅದಕ್ಕೆ ನೀವು ನಮಗ್ ಸಹಾಯ ಮಾಡ್ಬೇಕು. ನಮ್ಮ ಅಭಿವೃದ್ಧಿಗೆ ನೀವೇ ದಾರಿ ತೋರಿಸ್ಬೇಕು. ಅರ್ಥ ಆಯ್ತು ನಿಮ್ ಕಷ್ಟ ಏನು ಅನ್ನೋದು ನನಗೆ ಪೂರ್ತಿಯಾಗಿ ಅರ್ಥ ಆಯ್ತು. ನಾನು ನಿಮಗೆ ಮಾಂತ್ರಿಕ ಕೇಕ್ ಮನೆನ ಕೊಡ್ತೀನಿ. ಆ ಮಾಂತ್ರಿಕ ಕೇಕ್ ಮನೆಯಿಂದ ನಿಮಗೆ ಪ್ರತಿದಿನ ಎಷ್ಟ್ ಬೇಕೋ ಅಷ್ಟ್ ಕೇಕೂನು ಬರುತ್ತೆ. ಈ ಕೇಕ್ ಮನೆನ ನಿಮ್ಮ ಅಂಗಡಿ ಹತ್ರನೇ ಇಟ್ಕೊಳ್ಳಿ. ಈ ಕೇಕ್ ಮೂಲಕ ನಿಮ್ಮ ವ್ಯಾಪಾರನೂ ಅಭಿವೃದ್ಧಿ ಹೊಂದುತ್ತೆ. ಹಾಗೆ ಆ ಮಾಂತ್ರಿಕ ಅಡಿಗೆ ಪುಸ್ತಕ ಚಿಚುಕಾಗಿಗೂ ತುನಿಗುಬ್ಬಚ್ಚಿಗೂ ಎರಡು ಮಾಂತ್ರಿಕ ಕೇಕ್ ಮನೆನ ಕೊಟ್ಟಿತು. ಅವರಿಬ್ರು ಆ ಮಾಂತ್ರಿಕ ಕೇಕ್ ಮನೆನ ಅವ್ರ ಮನೆಗೆ ತಗೊಂಡು ಹೋದ್ರು. ಆ ಮಾಂತ್ರಿಕ ಅಡಿಗೆ ಪುಸ್ತಕ ಹೇಳಿದ ಹಾಗೆ ಒಂದೊಂದು ದಿನಕ್ಕೂ ಅವ್ರಿಗೆ ಎಷ್ಟು ಕೇಕ್ಗಳು ಬೇಕೋ ಅಷ್ಟ್ ಕೇಕನ್ನ ಆ ಮಾಂತ್ರಿಕ ಮನೆ ಕೊಡ್ತಿತ್ತು. ಈ ಕೇಕ್ಗಳ ಮೂಲಕ ನನ್ ವ್ಯಾಪಾರ ಪುನಃ ತುಂಬಾ ಚೆನ್ನಾಗಿ ನಡೀತಾ ಇದೆ. ಈ ಮಾಂತ್ರಿಕ ಕೇಕ್ ಮನೆಗೆ ಪುಸ್ತಕಕ್ಕೇನೆ ಧನ್ಯವಾದ ಹೇಳ್ಬೇಕು. ಹಾಗೆ ಟುನಿಗುಪಚಿ ಸಂತೋಷದಿಂದ ಆ ಮಾಂತ್ರಿಕ ಕೇಕ್ ಮನೆ ಕೊಟ್ಟ ಕೇಕ್ಗಳನ್ನ ವ್ಯಾಪಾರ ಮಾಡಿ ಹಣ ಸಂಪಾದನೆ ಮಾಡ್ತಿದ್ಲು. ಹಬ್ಬ, ಈ ಮಾಂತ್ರಿಕ ಕೇಕ್ಗಳ ಮೂಲಕ ನನ್ ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತಾ ಇದೆ. ಎಲ್ಲಾ ಕಸ್ಟಮರ್ಸ್ ಕೂಡ ಇಲ್ಲಿಗೆ ಬರ್ತಾ ಇದ್ದಾರೆ. ಆದ್ರೆ ಇವಾಗ್ಲೂ ಆ ಟುನಿಯ ಅಂಗಡಿಗೆ ಸುಮಾರು ಜನ ಹೋಗ್ತಾನೆ ಇದ್ದಾರೆ. ಹೇಗಾದ್ರೂ ಏನಾದ್ರೂ ಮಾಡ್ಲೇಬೇಕು. ಈ ಊರಲ್ಲಿ ಒಂದು ಅವಳ ಅಂಗಡಿ ಇರ್ಬೇಕು, ಇಲ್ಲಾಂದ್ರೆ ನನ್ನ ಅಂಗಡಿ ಇರ್ಬೇಕು. ಹಾಗೆ ಚಿಚುಕಾಗೆ ಆ ದಿನ ರಾತ್ರಿ ತುನಿಗುಬ್ಬಚ್ಚಿಯ ಮನೆ ಹೊರಗಡೆ ಇದ್ದ ಆ ಮಾಂತ್ರಿಕ ಕೇಕ್ ಮನೆ ಹತ್ರ ಹೋಯ್ತು. ಇಲ್ಲಿ ಯಾರು ಇಲ್ಲ, ಇವಾಗ್ಲೇ ಈ ಕೇಕ್ ನ ಕಟ್ ಮಾಡಿ ನನ್ನ ನಾಶ ಮಾಡ್ಬಿಡ್ತೀನಿ. ಹಾಗೆ ಚಿಚುಕಾಗೆ ಆ ಮಾಂತ್ರಿಕ ಕೇಕ್ ಮನೆನ ಕತ್ತರಿಸಿ ನಾಶ ಮಾಡಿದ್ಲು. ತುಂಬಾ ಸಂತೋಷವಾಗಿ ನಗುತ್ತಾ ಅವಳು ಅವಳ ಮನೆಗೆ ಹೋದ್ಲು. ಆದ್ರೆ ಸರಿಯಾಗಿ ತುನಿಗುಬ್ಬಚ್ಚಿ ಆ ಸಮಯದಲ್ಲಿ ಚಿಚುಕಾಗೆ ಮನೆ ಹತ್ರ ಇತ್ತು. ಮಾಂತ್ರಿಕ ಕೇಕ್ ಮನೆ ನನ್ನ ಹತ್ರ ಮಾತ್ರ ಯಾವಾಗ್ಲೂ ಇರ್ಬೇಕು. ಈ ಚಿಚುಕಾಗಿ ವ್ಯಾಪಾರ ಯಾವಾಗ್ಲೂ ಚೆನ್ನಾಗಿ ನಡೀಲೇಬಾರ್ದು. ಹಾಗಂತ ತುನಿಗುಬ್ಬಚ್ಚಿ ಚಿಚುಕಾಗಿಯ ಮನೆ ಹೊರಗಡೆ ಇದ್ದ ಆ ಮಾಂತ್ರಿಕ ಕೇಕ್ ಮನೆನ ಚಾಕಿಂದ ಕೊಯ್ದು ನಾಶ ಮಾಡಿದ್ಲು. ಏನ್ ಮಾಡಿದ್ಯಾ, ಯಾಕ್ ನನ್ ಮನೆನ ನೀನು ನಾಶ ಮಾಡ್ದೆ? ಹೌದು, ಅದಕ್ಕೇನು, ಈ ಊರಲ್ಲಿ ನನ್ನ ಸ್ವೀಟ್ ಅಂಗಡಿ ಮಾತ್ರ ಯಾವಾಗ್ಲೂ ಇರ್ಬೇಕು. ಅಷ್ಟೇನು ಸಂತೋಷ ಪಡ್ಬೇಡ. ನಾನಿವಾಗ ಎಲ್ಲಿಂದ ಬರ್ತಿದ್ದೀನಿ ಅಂತ ಗೊತ್ತಾ? ನಿನ್ ಮನೆಗ್ ಹೋಗಿ ನಿನ್ನ ಕೇಕ್ ಮನೆನ ಇದೇ ರೀತಿ ನಾಶ ಮಾಡ್ಬಿಟ್ ಬಂದೆ. ನನ್ ವ್ಯಾಪಾರ ಮಾತ್ರ ಅಲ್ಲ, ನಿನ್ ವ್ಯಾಪಾರನೂ ಹೋದ ಹಾಗೇನೆ. ಹಾಗೆ ಚಿಚುಕಾಗೆ ತುನಿಗುಬ್ಬಚ್ಚಿ ಒಬ್ರ ಮೇಲೆ ಇನ್ನೊಬ್ರಿಗೆ ಇರೋ ದ್ವೇಷದಿಂದ ಅವರವರ ವ್ಯಾಪಾರನ ಹಾಳ್ ಮಾಡ್ಕೊಳ್ತಾ ಇದ್ರು.